ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬೂರ್. 2023-24 ಸಾಲಿನ BCM ಹಾಸ್ಟೆಲ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ BEd, MA, MCOM, MSc, MBA, MCA ಇತ್ಯಾದಿ ಪ್ರೊಫೆಷನಲ್ ಮತ್ತು PG ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಇದೀಗ ಅವಕಾಶವನ್ನು ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ನಿಂದ ಕಲ್ಪಿಸ್ಕೊಡ್ಲಾಗ್ತಾ ಇದೆ. ಹೌದು, ಏನೆಲ್ಲ ಮಾಹಿತಿ ಇದೆ, ಯಾವಾಗ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ, ಹೇಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇತ್ಯಾದಿ ವಿವರಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸ್ತಾ ಇದ್ರಿ, ದಿನಾಂಕ 19/2/2024 ಪ್ರಕಟಗೊಂಡಿರುವಂತಹ ಒಂದು ಪ್ರಮುಖ ಮಾಹಿತಿ ಇದು. ಏನಿದೆ ವಿಷಯ ಅಂದರೆ, 2023-24 ಸಾಲಿನ ಮೆಟ್ರಿಕ್ ನಂತರದ ವೃತ್ತಿಪರ ಪದವಿ ಅಂದರೆ BEd ಇರುತ್ತೆ, LLB ಇರುತ್ತೆ, ಈ ಥರದ್ದು ಇರ್ತಾವಲ್ಲ ಅವನ್ನೆಲ್ಲ ನಾವು ಪ್ರೊಫೆಷನಲ್ ಕೋರ್ಸ್ ಅಂತ ಕರಿತೀವಿ. ವೃತ್ತಿಪರ ಅಂದರೆ ಇಲ್ಲಿ BEd ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ಕೋರ್ಸ್ ವಿದ್ಯಾರ್ಥಿಗಳು ಅಂದರೆ MA, MCOM, MSc, MBA, MCA ಈ ರೀತಿಯಾದಂತಹ ಕೋರ್ಸ್ಗಳ ವಿದ್ಯಾರ್ಥಿಗಳನ್ನು ನಾವು PG ಕೋರ್ಸ್ ಅಂತ ಕರಿತೀವಿ. ಅಂತಹ ವಿದ್ಯಾರ್ಥಿಗಳಿಗೆ, ಪ್ರೊಫೆಷನಲ್ ಮತ್ತು PG ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ SHP ಲಾಗಿನ್ನಲ್ಲಿ ಪ್ರವೇಶಾತಿ ಕಲ್ಪಿಸುವ ಬಗ್ಗೆ. SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್. ಈಗಾಗಲೇ ರಾಜ್ಯ ಈ ಹಾಸ್ಟೆಲ್ ತಂತ್ರಾಂಶದ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಮುಗಿದು ಹೋಗಿದೆ. ಮತ್ತೊಮ್ಮೆ ಅದನ್ನು ವಿಸ್ತರಣೆ ಮಾಡಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ಒದಗಿಸಲಾಗ್ತಾ ಇದೆ. ಯಾವಾಗಿನಿಂದ ಯಾವಾಗಿನ ತನಕ ಏನು ಅನ್ನುವಂಥ ವಿವರಗಳನ್ನು ನೋಡ್ತಾ ಹೋಗೋದಾದರೆ, 2023-24 ಸಾಲಿನಲ್ಲಿ ಕೆಲವೊಂದಿಷ್ಟು ಪ್ರೊಫೆಷನಲ್ ಮತ್ತು PG ಕೋರ್ಸ್ನ ಕಾಲೇಜುಗಳು ತಡವಾಗಿ ಆರಂಭ ಆಗಿದ್ದು, ಹಾಗಾಗಿ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಭಾಳ ಜನ ರಿಕ್ವೆಸ್ಟ್ ಮಾಡಿಕೊಂಡಿದ್ರು, ನಾನು ಕೂಡ ಮೇಲ್ ಮಾಡಿದ್ದೆ. ಸೊ ಆ ರಿಕ್ವೆಸ್ಟ್ಗಳನ್ನು ನೋಡಿಕೊಂಡ ನಂತರ ಈಗ ಕೆಲವೊಂದು ಮೆಟ್ರಿಕ್ ನಂತರದ ಈ ಹಾಸ್ಟೆಲ್ಗಳಲ್ಲಿ ಇನ್ನೂ ಕೂಡ ಸೀಟುಗಳು ಉಳ್ಕೊಂಡಿರೋದ್ರಿಂದ, ಹಾಸ್ಟೆಲ್ಗಳಲ್ಲಿ ಖಾಲಿ ಸ್ಥಾನಗಳು ಇರೋದ್ರಿಂದ, ಹೊಸದಾಗಿ ಯಾರು ಅಡ್ಮಿಷನ್ ಬಯಸ್ತಾ ಇದ್ದಾರೆ ಅಂತಹ ಪ್ರೊಫೆಷನಲ್ ಮತ್ತು PG ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು 20/2024-29/2024 ತನಕ ಕಲ್ಪಿಸ್ಕೊಡ್ತಾ ಇದ್ದಾರೆ. February 20-29 ಕೂಡ ನಿಮಗೆ SHP ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ನೀವು ಯಾವ ಜಿಲ್ಲೆಯಲ್ಲಿ ಓದ್ತಾ ಇದ್ದೀರಿ, ಯಾವ ತಾಲೂಕಿನ ವ್ಯಾಪ್ತಿನಲ್ಲಿ ಓದ್ತಾ ಇದ್ದೀರಿ, ಆಯಾ ತಾಲೂಕು ಮತ್ತು ಆಯಾ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಹಾಸ್ಟೆಲ್ಗಳನ್ನು ನೀವು ನೋಡಿಕೊಂಡು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇಂದಿನಿಂದ ಅಂದರೆ 22/2, ಗುರುವಾರ 22ರಿಂದ ನಿಮಗೆ ಈ SHP ಪೋರ್ಟಲ್ನಲ್ಲೂ ಕೂಡ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಲ್ಪಿಸ್ಕೊಡ್ಲಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಸೊ ಈಗಾಗಲೇ ಈ BCM ಹಾಸ್ಟೆಲ್ ಅಥವಾ OBC ಹಾಸ್ಟೆಲ್ಗೆ ಯಾರೆಲ್ಲ ಆಲ್ರೆಡಿ ಅಡ್ಮಿಷನ್ ತೊಗೊಂಡಿದ್ದೀರಿ, ಸೊ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ. ನಾನು ಲೇಟಾಗಿ ಅಡ್ಮಿಷನ್ ತೊಗೊಂಡೆ, BEd ಪ್ರೊಸೆಸ್ ಇತ್ತು, BEd ಅಡ್ಮಿಷನ್ ತೊಗೊಂಡವ್ರಿಗೆ ಹಾಸ್ಟೆಲ್ ಸಿಗುತ್ತಾ ಇಲ್ಲೋ ಅಂತ ಏನು ತುಂಬ ಜನ ಕೇಳ್ತಾ ಇದ್ದೀರಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದು, BEd ಹಾಗೆ PG ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗ್ತಾ ಇದೆ. ದಿನಾಂಕ 20/2-29 ಅಂತ ಹೇಳಿದ್ದಾರೆ. ಬಟ್ SHP ಪೋರ್ಟಲ್ನಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಇದನ್ನು ಓಪನ್ ಆಗಿಲ್ಲ. ಇಂದು ಅಂದರೆ 22/2 ಇದು SHP ಪೋರ್ಟಲ್ನಲ್ಲಿ ಕೂಡ ಓಪನ್ ಆಗುತ್ತೆ. ಅದು ಓಪನ್ ಆದ ನಂತರ ಮತ್ತೆ ನಿಮಗೆ ನಾನು ಮೊಬೈಲ್ ಮೂಲಕ ಹೇಗೆ ನೀವು SHP ಅರ್ಜಿನ ಸಲ್ಲಿಸಬೇಕು, ಯಾವುದೇ ತಪ್ಪಿಲ್ಲದಂತೆ ಅನ್ನುವಂಥ ಮತ್ತೊಂದು ಡೆಫಿನೆಟ್ಲಿ ಡೆಮೋ ವಿಡಿಯೋನ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಹಾಸ್ಟೆಲ್ಗೆ ವೇಟ್ ಮಾಡ್ತಾ ಇದ್ದೀರಿ, BCM ಹಾಸ್ಟೆಲ್ಗೆ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿದ್ದಾರೆ 20/2-29 ತನಕ, ಈ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಪ್ರಯತ್ನ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ನೈಟ್.